ಚೋಡಿಯೋಳು ಪ್ರತಿವಂಚಿತ ನಿಶಿ ಅಕ್ಷಯ ಪ್ರಜ್ಞಾನಿತನೆ ಈ ಚೋಡಿಯೋಳು ಪ್ರತಿವಂಚಿತ ನಿಶಿ ಅಕ್ಷಯ ಪ್ರಜ್ಞಾನಿತನೆ
ಸುದ್ದಿ. ಸಮಯದ ಅಭಾವದಿಂದ ಬಂದಕ್ಕಿರ್ತೇನೆ ಇವತ್ತು ದುರ್ಮಂತರಾಗಿಲ್ಲ. ಇನ್ನ ರುದ್ರದೇವರ ಕೀರ್ತನೆ ಪಾರ್ವತಿ ಪತಿಯಾದಂತಹ ರುದ್ರದೇವರನ್ನು ಎಲ್ಲ ದಾಸರು ಅವನ ಮನೋಭ್ಯಾನರಾದಂತಹ ದೇವತೆ ಆದ್ದರಿಂದ ಭಗವಂತನಲ್ಲಿ ಮನವನ್ನು ನೆಟ್ಟು ಅನನ್ಯ ಭಕ್ತಿ ಕೊಟ್ಟು ಮನಸ್ಸನ್ನು ಶ್ರೀಹರಿಯಲ್ಲಿಯೇ ನಿಲ್ಲಿಸು ಎಂದು ಪರಿಪರಿಯಾಗಿ ಎಲ್ಲ ದಾಸರು ತಿಳಿದುಕೊಂಡಿದ್ದಾರೆ. ಅಂತೆಯೇ ಪ್ರಸನ್ನ ವೆಂಕಟದಾಸರು ಕೂಡ ಈ ಮಹೇಶ್ವರನನ್ನು ಪರಿಪರಿಯಾಗಿ ಸರವು ಎಂದು ಸ್ತುತಿಸುತ್ತಿದ್ದಾರೆ. ಪಾಹಿ ಮಾ ಪಾಹಿ ಪಾರ್ವತಿ ಪದೇ ಪಾಹಿ ಮಾ ಪಾಹಿ ಗಂಗಾ ಹಿ ಮಕರಧರ ದೇಹಿ ಪಾರ್ವತಿ ಪತಿಯಾದಂತಹ ಶಿವನೇ, ಗಂಗೆಯನ್ನು ತಲೆಯಲ್ಲಿ ಧರಿಸಿದವನೇ, ಹಿಮ ಪರ್ವತದಲ್ಲಿ ವಾಸವಾದಂತಹ ಮಹಾಭೀಮನೇ, ದೇಹಿ ಎಂದು ಬಂದವರಿಗೆಲ್ಲ ಬರೆದು ಪೋಷಿಸುವಂತಹ ಈಶ್ವರನೇ, ನಿನಗೆ ಶರಣು ಶರಣು ನಮ್ಮನ್ನು ರಕ್ಷಿಸು ಎಂದು ಪರಿಪರಿಯಾಗಿ ಸ್ತುತಿಸಿದ್ದಾರೆ ದಾಸರು. ಇದು ದಾಸರು ರುದ್ರದೇವರನ್ನು ವರ್ಣಿಸುವ ಪರ್ಯಂತದ್ದು ಅದ್ಭುತವಾದಂತಹ ಸಾಹಿತ್ಯ ಗಮನವಿಟ್ಟು ಕೇಳಿ. ದರ್ಪಕ ಮದಹರ ಅರ್ಪಕ ಮಂದರ ಸರ್ಪ ವಿಭೂಷಣ ಕರ್ಪರ ಕಾಯ, ದರ್ಪದಿಂದ ಸೊಂಕಿದವರ ಮದವನ್ನು ಹರಣ ಮಾಡಿದಂತಹ ಶರಣನ್ನು ರಕ್ಷಿಸುವಂತಹ ಹರನೇ, ಸರ್ವಭೂಷಣನಾಗಿ ಮೈತುಂಬ ಪವಿತ್ರ ಭಸ್ಮವನ್ನು ಧರಿಸಿ ನಿನ್ನದೇ ವಿಶೇಷ ರೀತಿಯಲ್ಲಿ ನಿನಗೆ ಶರಣ ಎನ್ನುವರೆಗೆ ದರ್ಶನವಿಯ ಮಹಾದೇವನೇ ರಕ್ಷಿಸು ರಕ್ಷಿಸು. ಮೂಲೆ ನುಡಿಯಲ್ಲಿ ಗುಹ ಗಣಪತಿ ಪಿತ ಗಜಪಥನ ವಶ ವಾಹನ ಪೂಜಕ ವಾಹಿನಿ ಪಾಲ, ಗುಹ ಗಣಪತಿ ಪಿತ ಅಂದ್ರೆ ಷಣ್ಮುಖ ಗಣಪತಿಗಳ ಪಿತನಾದಂಥವನೇ, ಗಜಪಥನ ಅಂದ್ರೆ ಗಜಾಸುರನೆಂಬ ರಾಕ್ಷಸರನ್ನು ಕೊಂದಂಥವನೇ, ವೃಷವಾಹನ ಅಂದ್ರೆ ಎತ್ತನೆ ವಾಹನ ಮಾಡಿಕೊಂಡವನೇ, ವಾಹಿನಿ ಪೂಜಕ ಪಾಲ ಅಂದ್ರೆ ಸಮುದ್ರ ಪಾಲಕನಾದ ಶ್ರೀಹರಿಯನ್ನು ಪೂಜಿಸುವ ನೀನು ನಮ್ಮನ್ನು ಪಾಲಿಸುವುದು. ಚಂಬಕ ದುರಿತ ಕದಂಬ ನಿವಾರಕ ಸಾಂಬ ಸದಾಶಿವ ಅಂಬರಕೇಶ, ಮೂರು ಬಂಡವಳ ಬ್ರಹ್ಮಕೇಶ್ವರನೆಂಬ ನಿನ್ನ ನಾಮವನ್ನು ಸ್ಮರಿಸಿದರೆ ಸಾಕು, ದುರಿತಗಳ ಪರಿಹಾರ ಮಾಡಿ ಮನಸ್ಸಿಗೆ ಸಂತೋಷವನ್ನು ಕೊಡುವೆ. ಸಾಂಬ ಸದಾಶಿವನಾದ ನೀನು ಅಂಬರಕೇಶ, ಅಂಬರಕೇಶ ಅಂದ್ರೆ ಆಕಾಶವನ್ನೇ ಕೂದಲನಾಗಿ ಮಾಡಿಕೊಂಡಿರುವಂತಹ ಶಿವನೇ ರಕ್ಷಿಸು ರಕ್ಷಿಸು ಎಂದು ಬೇಡಿಕೊಂಡಿದ್ದಾರೆ ದಾಸ. ಕಪಟ ಜನಾರ್ದಕ ತಪನ ತಪನಿಚ ಯದತೆ ತ್ರಿಪುರಾಂತಕ ಭವ ವಿಪನ ಕೃಶಾನೋ, ಪ್ರಮದ ಜನಾರ್ಥ ಅಮಿತ ಅಮಿತ ದಯಾನಿದೆ ಸುಮತಿ ಕುಲೇಶ್ವರ ಗುಮಿತ ಖಡಾರೆ. ಇಲ್ಲಿ ದಾಸರು ಮಹಾದೇವ ಸುತ್ತ ಹೇಗೆ ಅವನು ದುಷ್ಟರನ್ನು ಶಿಕ್ಷಿಸಿ ಸಂಹರಿಸುತ್ತ ಭವದ ಕಷ್ಟಗಳನ್ನು ಪರಿಹರಿಸಿದ, ತನ್ನ ಭಕ್ತರಾದ ಶಿವಗಣಗಳನ್ನು ತನ್ನ ಪರಿವಾರವನ್ನು ಹೇಗೆ ರಕ್ಷಿಸಿದ, ಇಂತಹ ವಿಶಿಷ್ಟ ಪರಿಪಾಲನೆ ಮಾಡಿದ ಕುಲೇಶ್ವರನು ನಮ್ಮನ್ನು ಕೂಡ ರಕ್ಷಿಸು ರಕ್ಷಿಸು ಪಾಹಿ ಪಾಹಿ ಎಂದು ಸುರಸಿಸುತ್ತಾರೆ. ಸುಖಕರಣ ಭುವನ ಶರಣಗಳ ಕಳವಾರಣ ಪ್ರಹರಣ ಶೂಲ ಡಮನ ಸಾ ಕಪಾಲದ ಶಿರೋ ಮಾಲಾಂಗಿತ ಗುಣಜಾಲ ಸುಶೀಲ ಭಾಸುರ ಶುಭ ಕೈಲಾಸ ನಿಲಯ ಭೂತೇಶ ಪ್ರಸನ್ ವೆಂಕಟೇಶ ಭಟೇಶ. ಹೇ ಮಹಾದೇವನೇ, ನಿನ್ನ ಕರುಣೆಯನ್ನು ತೋರಿದ ಸಕಲ ಜನರು ಸುಖದ ಭಾವ ಹೊಂದಿ ನಿನ್ನನ್ನು ಭಜಿಸುವರು. ನೀನು ದುಷ್ಟರನ್ನು ಸಂಹರಿಸಿ ನಿನ್ನ ಪಾದಗಳನ್ನು ನಂಬಿದ ಭಕ್ತರನ್ನು ರಕ್ಷಿಸುವಿ. ತ್ರಿಶೂಲ ಡಮರ ಕಪಾಲಗಳನ್ನು ಧರಿಸಿದ ನೀನು ಕೈಲಾಸವು ನಿಲಯದಲ್ಲಿ ಪ್ರಕಾಶಿಸುತ್ತಿರುವ ಸದಾಶಿವನು ಭೂತಕುಲಕ್ಕೆ ಒಡೆಯಾದಂತಹ ಭಕ್ತರನ್ನು ಒಡೆಯಲಾದವನೇ, ಭಕ್ತರ ಮನಸ್ಸನ್ನು ಹರಿ ಕಡೆಗೆ ತೈಲಧಾರೆಯಂತೆ ಹರಿಯುವಂತೆ ಮಾಡಿ ನನ್ನ ಉದ್ಧಾರ ಮಾಡು ಕರಣೆಯಂತೆ. ಇಲ್ಲಿ ದಾಸರು ಒಂದು ವಿಶೇಷ ಪದ ಪ್ರಯೋಗ ಮಾಡಿದ್ದಾರೆ, ವೆಂಕಟೇಶ ಭಟನೆ ಭಟೇಶ ಅಂತ. ಪ್ರಸನ್ನ ವೆಂಕಟ ಭಟನೆ ಅಂದ್ರೆ ಶಿವನಿಗೆ ಸಂಬಂಧಿಸಿದ್ದು. ನೀನು ಕೂಡ ಶ್ರೀಹರಿ ಪರಂ ಭಕ್ತ ಅಂತ ದೃಢವಾದ ಭಕ್ತಿಯನ್ನು ನಮ್ಮೊಳಗಿರಿಸಿ ಮನೋನಿಯಾಮಕನಾದ ನೀನು ನಮ್ಮನ್ನು ರಕ್ಷಿಸು ಎನ್ನುವಲ್ಲಿ ದಾಸರು ಅನನ್ಯ ಭಕ್ತಿಯಿಂದ ರುದ್ರದೇವರನ್ನು ಸೂಚಿಸಿದ್ದಾರೆ.